ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಸೊ ಹಾವುಗಳ ಬಗ್ಗೆ ಹಾಗೂ ಹಾವುಗಳ ಮೇಲಿರುವಂತಹ ನಂಬಿಕೆಗಳ ಬಗ್ಗೆ, ಪರಿಸರದ ಬಗ್ಗೆ ಸಾಕಷ್ಟು ನಿಮಗೆ ಡೌಟ್ಸ್ ಇರಬಹುದು. ಹಾವುಗಳಿಂದ ನಮಗೇನು ಲಾಭ ಉಂಟು, ನಮಗೇನು ನಷ್ಟ ಉಂಟು, ಸೊ ಅದರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ತೇನೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಮತ್ತೆ ಕೇಳಿ, ಪರವಾಗಿಲ್ಲ, ನಾನು ಅದಕ್ಕೂ ಅವಕಾಶ ಕೊಡ್ತೇನೆ. ಆಯ್ತಾ? ಓಕೆ. ಈಗ ಹಾವು ಎಂದ ಕೂಡಲೇ ನಮಗೆ ಹೆದರಿಕೆ ಅಲ್ವಾ ಉಂಟಲ್ವಾ? ಹಾವು ಅಂದ ಕೂಡಲೇ ಯಾರು ಸಹ ಹೆದರ್ತಾರೆ. ಸೊ ನಮಗೆ ಸಮಸ್ಯೆ ಇರುವುದು ಈ ಹಾವಿನಲ್ಲಿರುವಂತಹ ಹೆದರಿಕೆಯಲ್ಲಿ, ಹೌದಾ? ಓಕೆ. ಈ 90% ಜನರು ಸಾಯುವುದು ಹಾವಿನ ವಿಷದಿಂದ ಅಲ್ಲ, ಹಾವಿನ ಹೆದರಿಕೆಯಿಂದ. ಸೊ ಇದರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಹೇಳೋದಾದ್ರೆ, ಇವಾಗ ನಾವು ಮನುಷ್ಯರು ಅಲ್ವಾ, ನಮ್ಮ ಪರಿಸರದಲ್ಲಿರುವಂತಹ, ಸೊ ನಾನು ನೇಚರ್ ಬಗ್ಗೆ ಮಾತಾಡಿದ್ರೆ ನಿಮ್ಗೇನು ಬೋರ್ ಆಗ್ತದ? ಓಕೆ. ನನ್ನ ಅಂದ್ರೆ ಜಸ್ಟ್ ಹಾವುಗಳು ಯಾಕೆ ಬೇಕಂತೇಳಿ ನಿಮ್ಗೆ ನಾನು